ಪ್ರಿಯರಾದವರೇ, ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟಿರುವುದರಿಂದಲೇ ನಿತ್ಯವೂ ನಿಮ್ಮೊಟ್ಟಿಗೆ ಮಾತನಾಡುತ್ತಾರೆ. ಅದನ್ನು ಮರೆತು ಬಿಡಬೇಡಿ. ಯೇಸು ಕ್ರಿಸ್ತನ ಪ್ರೀತಿಯೇ ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮನ್ನು ಸಂಧಿಸುವಂತೆ ದೇವರೇ ಇದನ್ನು ಏರ್ಪಡಿಸಿದ್ದು. ನನ್ನ ಮಕ್ಕಳು ನನ್ನೊಟ್ಟಿಗೆ ನಡೆಯಬೇಕು, ನಾನು ನನ್ನ ಮಕ್ಕಳೊಂದಿಗೆ ನಡೆಯಬೇಕು, ಅವರನ್ನು ಸಂತೋಷವಾಗಿ ಇಟ್ಟುಕೊಳ್ಳಬೇಕೆಂಬುದಾಗಿಯೇ ಈ ವಾಕ್ ವಿತ್ ಜೀಸಸ್ ಎಂಬ ಕಾರ್ಯಕ್ರಮವನ್ನು ಅವರು ನಡೆಸುತ್ತಾ ಇದ್ದಾರೆ. ಇಂದು ಕೂಡ ಅವರು ನಿಮ್ಮನ್ನು ನೋಡಿ ಏನು ಹೇಳುತ್ತಾರೆ ಗೊತ್ತಾ? ನನ್ನ ಮಗನೇ, ನನ್ನ ಮಗಳೇ, ಯಾಕೆ ಚಿಂತೆಯಲ್ಲಿ ಇದ್ದೀಯಾ? ನಿನಗೆ ಏನಾಯಿತು? ಏನು ಚಿಂತೆ? ಚಿಂತೆಯಲ್ಲಿ ಇದ್ದೀರಾ? ಹೃದಯದಲ್ಲಿ ಚಿಂತೆ ಇದೆ, ಮುಖದಲ್ಲಿ ತಿಳಿಯುತ್ತಿದೆ. ಆದ್ದರಿಂದಲೇ ಯೇಸು ಹೇಳುತ್ತಾರೆ, ನೀನ್ಯಾಕೆ ಚಿಂತೆ ಮಾಡುತ್ತೀ ಎಂಬುದಾಗಿ. ಇಲ್ಲ, ಈ ರೀತಿಯಾಗಿ ಹಣ ಕಟ್ಟಬೇಕು, ಲೋನ್ ಇದೆ, ಅವಶ್ಯಕತೆ ಇದೆ, ಇದಕ್ಕೇನ್ ಮಾಡುವುದು ಅದಕ್ಕೇನ್ ಮಾಡುವುದು ಗೊತ್ತಿಲ್ಲ, ಅನುದಿನ ಲೈಫೇ ಹೋರಾಟವಾಗಿದೆ, ನಾಳೆ ದಿನ ಈ ಕಾರ್ಯಕ್ಕೆ ಏನ್ ಮಾಡುವುದು, ಆ ರೀತಿ ಏನೋ ಒಂದು ಚಿಂತೆ. ಹೌದಾ? ನಿಮ್ಮ ಅವಶ್ಯಕತೆ ಕುರಿತ ಚಿಂತೆ, ಹಾಗೆ ಕಂಗಾಲಾಗುತ್ತೀರಾ? ದೇವರು ಹೇಳುತ್ತಾರೆ ಮತ್ತಾಯ 6:31 ವಾಕ್ಯದಲ್ಲಿ, ಏನು ಊಟ ಮಾಡಬೇಕು, ಏನು ಕುಡಿಯಬೇಕು ಎಂದು ಚಿಂತೆ ಮಾಡಬೇಡಿರಿ. ನನ್ನ ಮಕ್ಕಳೇ, ಚಿಂತೆ ಮಾಡಬೇಡಿರಿ. ನನ್ನ ಮಗನೇ, ನನ್ನ ಮಗಳೇ, ನೀನ್ಯಾಕೆ ಚಿಂತೆ ಮಾಡುತ್ತೀ? ನಿನಗೆ ನಾನಿದ್ದೇನಲ್ಲವಾ, ನಿನ್ನನ್ನು ಪೋಷಿಸುವೆನು, ನಿನ್ನನ್ನು ಉಡಿಸುವೆನು, ನಿನ್ನ ಅವಶ್ಯಕತೆಗಳನ್ನು ಸಂಧಿಸುವೆನು, ನಿನಗಾಗಿ ಹಾದಿಗಳನ್ನು ತೆರೆಯುವೆನು. ಅದಕ್ಕೆ ದೇವರು ಹೇಳುತ್ತಾರೆ, ಆಕಾಶದ ಹಕ್ಕಿಗಳನ್ನು ನೋಡು, ಮುಂಜಾನೆಯಲ್ಲಿ ಏಳುತ್ತದೆ, ಸಂತೋಷವಾಗಿ ಉಲ್ಲಾಸವಾಗಿ ಅದು ಶಬ್ದ ಮಾಡುತ್ತದೆ. ಮುಂಜಾನೆಯಲ್ಲಿ ಎದ್ದು, ಅಯ್ಯೋ ಇಂದು ಊಟಕ್ಕೆ ಏನ್ ಮಾಡುವುದು, ಯಾರು ನನಗೆ ಊಟ ಕೊಡುತ್ತಾರೆ ಎಂದು ಚಿಂತೆ ಮಾಡುತ್ತದ? ಅದನ್ನು ನಾನು ಪೋಷಿಸುತ್ತೇನಲ್ಲವಾ, ಎಷ್ಟು ಕೋಟಿ ಹಕ್ಕಿಗಳು ಇವೆ, ಅಷ್ಟು ಕೋಟಿ ಹಕ್ಕಿಗಳನ್ನು ನಾನು ಪೋಷಿಸುತ್ತೇನಲ್ಲವಾ, ನಿನ್ನನ್ನು ಪೋಷಿಸುವುದಿಲ್ಲವಾ? ಅದಕ್ಕಿಂತಲೂ ನೀನು ಎಷ್ಟು ವಿಶೇಷವಾದವನು, ವಿಶೇಷವಾದವಳು. ನಿನಗಾಗಿ ನನ್ನ ಜೀವವನ್ನೇ ಕೊಟ್ಟೆ, ನಿನ್ನ ಮೇಲೆ ಅಷ್ಟು ಪ್ರೀತಿಯನ್ನು ಇಟ್ಟಿದ್ದೇನಲ್ಲವಾ, ನಿನ್ನನ್ನು ನಾನು ಕೈಬಿಡುವೆನಾ? ಯಾಕೆ ಚಿಂತೆ ಮಾಡುತ್ತಿ? ನಿನಗಾಗಿ ಚಿಂತಿಸಲು ನಾನಿದ್ದೇನೆ. ನನ್ನ ಮಕ್ಕಳನ್ನು ನಾನು ಉಡಿಸಬೇಕು, ಅವಶ್ಯಕತೆಗಳನ್ನು ಸಂಧಿಸಬೇಕು, ಸಂರಕ್ಷಿಸಬೇಕು ಎಂದು. ಮತ್ತೆ ನೀನ್ಯಾಕೆ ಚಿಂತಿಸಬೇಕು ಎಂದು ದೇವರು ಹೇಳುತ್ತಾರೆ. ಎಷ್ಟು ಪ್ರೀತಿಯುಳ್ಳೊಬ್ಬ ದೇವರು ನೋಡಿದ್ದೀರಾ? ಈಗ ನೀವು ಹೇಳಿರಿ, ನಾನು ಚಿಂತೆ ಮಾಡುವುದಿಲ್ಲ, ನೀವು ನನಗೆ ಇದ್ದೀರಪ್ಪ, ನಾನು ಚಿಂತೆ ಮಾಡುವುದಿಲ್ಲ, ನಿಮ್ಮಲ್ಲಿ ನಾನು ಉಲ್ಲಾಸದಿಂದ ಇರುವೆನೆಂದು ಹೇಳಿರಿ, ಅಪ್ಪನಿಗೆ ತುಂಬಾ ಸಂತೋಷ. ಈಗ ಹೇಳುವಿರಾ, ಯೇಸುವೆ, ನಾನಿನ್ನು ಚಿಂತೆ ಮಾಡುವುದಿಲ್ಲ, ನೀವು ನನಗೆ ಇದ್ದೀರಿ, ನನ್ನ ಅವಶ್ಯಕತೆಗಳನ್ನೆಲ್ಲ ಸಂಧಿಸುವಿರಿ, ನನ್ನ ಕಾರ್ಯವನ್ನು ನೀವು ನೋಡಿಕೊಳ್ಳುವಿರಿ, ನಾನಿನ್ನು ಒಂದು ದಿನವೂ ಚಿಂತಿಸುವುದಿಲ್ಲ, ನಾನು ಸಂತೋಷವಾಗಿರುತ್ತೇನೆ, ನಿಮ್ಮ ಕರದಲ್ಲಿ ನನ್ನನ್ನು ಒಪ್ಪಿಸುತ್ತೇನೆ, ನನಗೆ ಸಹಾಯ ಮಾಡಿರಿ, ಕೃಪೆ ಕೊಡಿರಿ, ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್.